ಹರಿಪ್ರಸಾದ್ ಅವರದ್ದು ಒಂದು ಹೇಳಿಕೆಯನ್ನು ಬಂತು. ಅದು ಕೂಡ ರಾಷ್ಟ್ರೀಯ ಈಡಿಗ ಬಿಲ್ಲವ ಮಹಾಮಂಡಳಿಯ ಸಭೆಯಲ್ಲಿಯನ್ನೇ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ನಾವು ಉಡುಪಿ ಜಿಲ್ಲೆಯಂದು ಕೂಡ ಆ ಹೇಳಿಕೆಯನ್ನೇ ಸ್ವಾಗತ ಮಾಡ್ತಾ ಇದ್ದೀವಿ. ಹರಿಪ್ರಸಾದ್ ಅವರ ಹಿಂದೆ, ಬಿ ಕೆ ಹರಿಪ್ರಸಾದ್ ಅವರ ಹಿಂದೆ ಉಡುಪಿ ಜಿಲ್ಲೆಯ ಬಿಲ್ಲವ ಸಮಾಜ ಇದೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾವು ನಿನ್ನೆ ನಮ್ಮ ಸಭೆಯೆಲ್ಲ ಸೇರಿ ತಿಳಿಸಿರತಕ್ಕಂಥದ್ದು. ರಾಷ್ಟ್ರೀಯ ಈಡಿಗ ಬಿಲ್ಲವ ಮಹಾಮಂಡಳಿ ಹರಿಪ್ರಸಾದ್ ಅವರಂತಲ್ಲ, ಇದೇ ರೀತಿಯಲ್ಲಿ ಸಮುದಾಯದ ನಾಯಕರುಗಳನ್ನೇ ಯಾವ ಪಕ್ಷದಲ್ಲಿ ಅವರನ್ನ ಮುಗಿಸುವ ಹುನ್ನಾರ ನಡೀತಾ ಇದೆಯೋ ಆ ನಾಯಕರುಗಳ ಜೊತೆ ನಿಲ್ಲಬೇಕಾಗಿರೋದು ನಮ್ಮ ಒಂದು ಜವಾಬ್ದಾರಿ ಇದೆ. ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು 19 ವರ್ಷದ ಒಂದು ರಾಜ್ಯಸಭಾ ಮೆಂಬರ್, 49 ವರ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ರಾಜಕಾರಣವನ್ನು ಮಾಡಿರ್ತಕ್ಕಂಥವರು. ಗಾಂಧಿ ಕುಟುಂಬದಲ್ಲಿ ಅವರು ಒಂದು ಕುಟುಂಬದ ಅಂಗ ಇದ್ದಂಗೆ. ಅಂತವ ಧೀಮಂತ ನಾಯಕನನ್ನೇ ಈ ರೀತಿಯಲ್ಲಿ ಕಟಗಣಿಸಿದ್ದಾಗ ಸ್ವಾಭಾವಿಕವಾಗಿ ಅವರು ಮಾತನಾಡುವುದು ಧ್ವನಿ ಎತ್ತುವುದು ಸಹಜ. ಅವರ ಜೊತೆ ಅವರು ಹುಟ್ಟಿದ ಸಮಾಜವು ಕೂಡ ಅವರ ಬೆನ್ನಿಗೆ ನಿಲ್ಲುವುದು ಕೂಡ ಸಹಜ. ಆ ರೀತಿಯಲ್ಲಿ ಇವತ್ತು ರಾಜ್ಯಾದ್ಯಂತರ ಹರಿಪ್ರಸಾದ್ ಅವರಿಗೆ ವ್ಯಾಪಕವಾದ ಬೆಂಬಲ ಇವತ್ತು ಸಮಾಜವನ್ನು ಹುಟ್ಟಿರತಕ್ಕಂಥದ್ದು. ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಏನೂ ಮಾತಾಡಲಿಲ್ಲ. ಅವರ ಕೆಲವೊಂದು ಅವರು ಇಷ್ಟು ವರ್ಷವಾಗಿ ಅವರ ಏನು ಅಸಮಾಧಾನ ಇತ್ತು ಅದು ಓಪನ್ ಆಗಿ ಹೇಳಿದ್ದಾರೆ. ಆದ್ರಿಂದ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರಿಗೆ ಸೂಕ್ತ ಸ್ಥಾನಮಾನವನ್ನು ನೀಡಬೇಕು. ಅದೇ ರೀತಿಯಲ್ಲಿ ಕರಾವಳಿ ಭಾಗದಲ್ಲಿ ಕೆಲವೊಂದು ಕಾರಣಗಳಲ್ಲಿ ಹೇಳ್ತಾರೆ ಹರಿಪ್ರಸಾದ್ ಅವರ ಮೇಲೆ 2-3 ಸೀಟನ್ನು ಕೊಟ್ಟರು ಗೆಲ್ಸಕ್ಕಾಗಲಿಲ್ಲ ಅನ್ನಕ್ಕಂಥದ್ದು. ಇಲ್ಲಿ ಯಾರಿಗೂ ಜವಾಬ್ದಾರಿ ಕೊಟ್ಟರು ಕೂಡ ಅವರ ಪಕ್ಷದಿಂದ ಅಷ್ಟು ಸುಲಭವಲ್ಲ ಈ ಭಾಗ. ಆ ಒಂದು ಕೂಬೆಯನ್ನೇ ಮುಗಿಸಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರಿಂದ ನಾನು ಹೇಳತಕ್ಕಂಥ ಕಾಂಗ್ರೆಸ್ ಹೈಕಮಾಂಡಿಗೂ ಹಾಗೂ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಹೇಳತಕ್ಕಂಥದ್ದೇನು, ಹರಿಪ್ರಸಾದ್ ಅವರು ವಿರೋಧ ಪಕ್ಷಗಳನ್ನು ಕಟಾಖಂಡಿತವಾಗಿ ಇಷ್ಟೊಂದು ನೇರವಾಗಿ ವಿರೋಧ ಮಾಡತಕ್ಕಂಥ ರೀತಿ ಇವತ್ತು ಕಾಂಗ್ರೆಸ್ ಅಲ್ಲಿ ಇಲ್ಲ. ಹಾಗಾಗಿ 2.5 ವರ್ಷಗಳ ರಾಜ್ಯದಲ್ಲಿ ಅವರು ಪ್ರತಿ ಮೂಲೆ ಮೂಲೆಗಳಲ್ಲಿ ಕೂಡ ತಿರುಗಾಡತಕ್ಕಂಥದ್ದು. ಯಾರಿಗೋ ಇಬ್ಬರಿಂದ ರಾಜ್ಯ ಸರ್ಕಾರ ಬಂದಿಲ್ಲ, ಹರಿಪ್ರಸಾದ್ ಅವರ ಕೊಡುಗೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿದೆ. ಅದು ಈ ಪಕ್ಷವನ್ನೇ ಮರಿಬಾರದು. ನಮಗೆ ರಾಷ್ಟ್ರ ನಾಯಕರ ಮೇಲೆ